హాయ్ ఫ్రెండ్స్, వెల్కమ్ టు అవర్ ఛానల్. హద్దు, రణహద్దు, గిడుగ ಈ ಮೂರರಲ್ಲಿ ಇರುವ ವ್ಯತ್ಯಾಸವಾದರೂ ಏನು? ಯಾವುದು ಸ್ವಲ್ಪ ವಿಚಿತ್ರವಾಗಿ ವರ್ತಿಸುತ್ತದೆ, ಯಾವುದು ಸ್ವಲ್ಪ ನೆಮ್ಮದಿಯಾಗಿ ಇರುತ್ತದೆ? ಈ ದಿನ ಈ ವಿಡಿಯೋ ಮೂಲಕ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಆಗ್ತಡ, ಲೆಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಹದ್ದು, ಇಂಗ್ಲಿಷ್ನಲ್ಲಿ ಇದನ್ನು ಈಗಲ್ ಎಂದು ಕರೆಯುತ್ತಾರೆ. ಈ ಹದ್ದು ಬೇಟೆಯಾಡುವುದರಲ್ಲಿ ಅತಿ ಬುದ್ಧಿವಂತ ಪಕ್ಷಿ. ಇದು ತನ್ನ ಬೇಟೆಯನ್ನು ಹಿಡಿದುಕೊಳ್ಳುವ ರೀತಿಯೇ ಬೇರೆಯಾಗಿರುತ್ತದೆ. ಇದು ಬೇಟೆಯಾಡೋ ವಿಧಾನವೇ ವಿಭಿನ್ನವಾಗಿ ಇರುತ್ತದೆ. ಎಷ್ಟು ವೇಗವಾಗಿ ಯಾವ ಜೀವಿಯನ್ನಾದರೂ ಹಿಡಿದುಕೊಳ್ಳಬೇಕು ಎಂದು ಆಲೋಚಿಸುತ್ತದೆಯೋ ಅಷ್ಟೇ ವೇಗವಾಗಿ ಆ ಜೀವಿಯನ್ನು ಹಿಡಿದುಕೊಂಡು ಗಾಳಿಯಲ್ಲಿ ಹಾರಿ ಹೋಗುತ್ತದೆ. ಹದ್ದುಗಳಲ್ಲಿ ಅನೇಕ ರೀತಿಯ ಜಾತಿಗಳು ಇವೆ. ಅಂಟಾರ್ಕ್ಟಿಕದಲ್ಲಿ ಬಿಟ್ಟರೆ ಇನ್ನುಳಿದ ಎಲ್ಲ ದೇಶಗಳಲ್ಲಿಯೂ ಇವು ಕಾಣಿಸುತ್ತವೆ. ಇವುಗಳ ಆಕಾರದ ಬಗ್ಗೆ ಹೇಳಬೇಕೆಂದರೆ ಇವು 3-4 kg ತೂಕವಿರುತ್ತವೆ. ರಣಹದ್ದಿಗಿಂತ ಸ್ವಲ್ಪ ಕಡಿಮೆ ತೂಕವಿರುತ್ತವೆ. ಇದರ ಸೈಜ್ ನೋಡಿ, ಇದು ಶಾಂತ ಜೀವಿ ಎಂದುಕೊಂಡರೆ ಅಷ್ಟೇ ಕತೆ. ಇದು ತನಗಿಂತ 2 times ಹೆಚ್ಚಿನ ತೂಕವಿರುವ ಜೀವಿಗಳನ್ನು ಆರಾಮಾಗಿ ಹಿಡಿದುಕೊಂಡು ಗಾಳಿಯಲ್ಲಿ ಹಾರಿ ಹೋಗುತ್ತದೆ. ಇದರ ರೆಕ್ಕೆಗಳು ತುಂಬ ಅಗಲವಾಗಿ ಇರುತ್ತವೆ. ಕಪ್ಪು, ಬಿಳಿ, ಬೂದಿ ಬಣ್ಣಗಳಲ್ಲಿ ಇವು ಕಾಣಿಸುತ್ತವೆ. ಇದರ ಮೂಗಿನ ಬಗ್ಗೆ ಪ್ರತ್ಯೇಕವಾಗಿ ಹೇಳಲೇಬೇಕು. ಇದು ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಇದರ ನೋಟ ತುಂಬ ಸೂಕ್ಷ್ಮವಾಗಿ ಇರುತ್ತದೆ. ಹದ್ದು ತುಂಬ ದೂರದಲ್ಲಿರುವ ಯಾವುದೇ ವಸ್ತುವನ್ನು ಸಹ ತುಂಬ ಸ್ಪಷ್ಟವಾಗಿ ನೋಡುತ್ತದೆ. ಮನುಷ್ಯರ ಕಣ್ಣಿಗೆ ಇಷ್ಟು ಶಕ್ತಿ ಇದ್ದಿದ್ದರೆ 10 miles ದೂರದಲ್ಲಿರುವ ಇರುವೆಗಳನ್ನು ಸಹ ನೋಡಬಲ್ಲರು. ಹದ್ದಿನ ನೋಟದಲ್ಲಿರುವ ಮತ್ತೊಂದು ಪ್ರತ್ಯೇಕತೆ ಏನೆಂದರೆ ಇದು 340 degrees ನೋಡುತ್ತದೆ. ಇದು ಹದ್ದಿಗೆ ತುಂಬ ಅನುಕೂಲವಾಗುವಂತೆ ಮಾಡುತ್ತದೆ. ಏಕೆಂದರೆ ಮನುಷ್ಯ 180 degrees ಮಾತ್ರವೇ ನೋಡಬಲ್ಲನು. ಹಾರುವ ವಿಷಯದಲ್ಲಿ ಇದಕ್ಕೆ ಪೈಪೋಟಿಯಾಗಿ ಯಾರೂ ಬರಲಾರರು. ಏಕೆಂದರೆ ಇದು 12,000 feet ಎತ್ತರದಲ್ಲಿಯೂ ಸಹ ಆರಾಮಾಗಿ ಹಾರಾಡುತ್ತದೆ. ಗೋಲ್ಡನ್ ಈಗಲ್ ಜಾತಿಯ ಬಗ್ಗೆ ಮಾತನಾಡುವುದಾದರೆ ಇದು ಗಂಟೆಗೆ 320 km ವೇಗವಾಗಿ ಹಾರುತ್ತದೆ. ಇದರ ಕಾಲಿನ ಉಗುರುಗಳು ತುಂಬ ಶಾರ್ಪ್ ಆಗಿ ಇರುತ್ತವೆ. ಈ ಉಗುರಿನ ಸಹಾಯದಿಂದಲೇ ಬೇಟೆಯಾಡಿದ ಜೀವಿಗಳನ್ನು ಹಿಡಿದುಕೊಂಡು ತಿನ್ನುತ್ತವೆ. ಹದ್ದುಗಳು ವಿಶಾಲವಾದ ರೆಕ್ಕೆಗಳಿಂದ ಹಾರಾಡುತ್ತಾ ಬೇಟೆಯಾಡುವ ಜೀವಿಯನ್ನು ಒಂದೇ ಏಟಿಗೆ ಹಿಡಿದುಕೊಂಡು ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಹಾರಿ ಹೋಗುತ್ತವೆ. ಹಾಗೆ ಹಿಡಿದುಕೊಂಡ ಜೀವಿಯನ್ನು ಒಂದು ಸುರಕ್ಷಿತವಾದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಸಾಯಿಸಿ ತಿನ್ನುತ್ತವೆ. ಹದ್ದು ಯಾವಾಗಲೂ ಹಾವು, ಮೀನು, ಪಕ್ಷಿಗಳನ್ನು ಹೆಚ್ಚಾಗಿ ಬೇಟೆಯಾಡುತ್ತದೆ. ಇದು ಹೆಚ್ಚಾಗಿ ಎತ್ತರದ ಮರಗಳ ಮೇಲೆ ತಮ್ಮ ನಿವಾಸವನ್ನು ಏರ್ಪಡಿಸಿಕೊಳ್ಳುತ್ತದೆ. ಗೋಲ್ಡನ್ ಈಗಲ್ ಹದ್ದಿನ ಗೂಡು ಎಲ್ಲ ಪಕ್ಷಿಯ ಗೂಡುಗಳಿಗಿಂತಲೂ ದೊಡ್ಡದು ಎಂದು ಹೇಳುತ್ತಾರೆ. ಇದು ಬೇಟೆಗಾರ ಪಕ್ಷಿ. ಎಲ್ಲ ಪಕ್ಷಿಗಳ ಮೇಲೂ ತನ್ನ ಆಧಿಪತ್ಯವನ್ನು ತೋರಿಸಲು ಆಸಕ್ತಿ ತೋರಿಸುತ್ತದೆ. ಇನ್ನು ತನ್ನ ಮರಿಗಳಿಗೆ ಹಾರುವುದನ್ನು ಕಲಿಸುತ್ತದೆ ತಾಯಿ ಹದ್ದು. ಮರಿಗಳಿಗೆ ಹಾರುವ ವಯಸ್ಸು ಬಂದ ಕೂಡಲೇ ಎತ್ತರವಾದ ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿ ತಾಯಿ ಹದ್ದು ಹಾರುವುದನ್ನು ಕಲಿಸುತ್ತದೆ. ಅವು ಬೀಳದಂತೆ ಕಾಪಾಡುತ್ತದೆ. ಮತ್ತೆ ಮೇಲೆ ತೆಗೆದುಕೊಂಡು ಹೋಗಿ ಹಾರುವುದನ್ನು ಕಲಿಸುತ್ತದೆ. ಅದು ಹಾರುವುದನ್ನು ಕಲಿಯುವವರೆಗೂ ಹೀಗೆ ಮಾಡುತ್ತಲೇ ಇರುತ್ತದೆ. ಇದು ಎಷ್ಟು ಭಯಂಕರ ಪಕ್ಷಿ ಎಂದರೆ ಅದರ ಜೀವನ ವಿಧಾನವೂ ಸಹ ಅಷ್ಟೇ ಭಯಂಕರ. ರಣಹದ್ದು, ಇದನ್ನು ಇಂಗ್ಲಿಷ್ನಲ್ಲಿ ವಲ್ಚರ್ ಎಂದು ಕರೆಯುತ್ತಾರೆ. ರಣಹದ್ದಿನ ರೂಪವೇ ತುಂಬ ವಿಚಿತ್ರವಾಗಿ ಇರುತ್ತದೆ. ಇದು ಹೆಚ್ಚಾಗಿ ಸತ್ತ ಜೀವಿಗಳ ಮಾಂಸವನ್ನು ತಿನ್ನಲು ಇಷ್ಟಪಡುತ್ತದೆ. ಇದರ ದೃಷ್ಟಿ ಬಗ್ಗೆಯೂ ಪ್ರತ್ಯೇಕವಾಗಿ ಹೇಳುತ್ತಾರೆ. ಒಂದು ಬಾರಿ ಈ ಪಕ್ಷಿಯ ಕಣ್ಣು ಬಿದ್ದರೆ ಬಿಡುವ ಮಾತೇ ಇಲ್ಲ. ರಣಹದ್ದುಗಳು 4 miles ದೂರದಲ್ಲಿ ಆಕಾಶದಲ್ಲಿ ಹಾರಾಡುತ್ತಿದ್ದರೂ ಭೂಮಿಯ ಮೇಲೆ 3 feet ದೂರದಲ್ಲಿರುವ ಜೀವಿಗಳನ್ನು ಸ್ಪಷ್ಟವಾಗಿ ನೋಡುತ್ತವೆ. ದೃಷ್ಟಿ ಮಾತ್ರವಲ್ಲ, ಇದರ ಮೂಗು ಸಹ ತುಂಬ ಶಾರ್ಪ್ ಆಗಿ ಇರುತ್ತದೆ. ಟರ್ಕಿ ವಲ್ಚರ್ ಹೆಸರಿನಿಂದ ಕರೆಯಲ್ಪಡುವ ರಣಹದ್ದು ತುಂಬ ದೂರದಲ್ಲಿರುವ ಶಬ್ದವನ್ನು ಕೇಳಿಸಿಕೊಳ್ಳುತ್ತದೆ. 1-2 kilometers ದೂರದಲ್ಲಿರುವ ಶಬ್ದವನ್ನು ತುಂಬ ಸ್ಪಷ್ಟವಾಗಿ ಕೇಳಿಸಿಕೊಳ್ಳುತ್ತದೆ.
ಇದರ ತೂಕ 5-10 kg ವರೆಗೂ ಇರುತ್ತದೆ. ಕೆಲವು ಜಾತಿಯ ರಣಹದ್ದುಗಳು 14 kg ತೂಕವಿರುತ್ತವೆ. ನಮಗೆ ಹೆಚ್ಚಾಗಿ ಕಾಣಿಸುವ ರಣಹದ್ದುಗಳ ರೆಕ್ಕೆಗಳು ತುಂಬಾ ದೊಡ್ಡದಾಗಿ ಇರುತ್ತವೆ. ಇವುಗಳ ದೇಹ ಪೂರ್ತಿಯಾಗಿ ರೆಕ್ಕೆಗಳು ಇರುತ್ತವೆ, ಆದರೆ ಕತ್ತಿನ ಭಾಗದಲ್ಲಿ ಮಾತ್ರ ಇರುವುದಿಲ್ಲ. ಒಂದೊಂದು ಜಾತಿಯ ರಣಹದ್ದುಗಳ ತೂಕ ಒಂದೊಂದು ರೀತಿಯಾಗಿ ಇರುತ್ತದೆ. 1.5 meter-3 meter ವರೆಗೂ ಉದ್ದವಾಗಿ ಇರುತ್ತವೆ. ಇದರ ಮೂಗು ತುಂಬ ಶಾರ್ಪ್ ಆಗಿ ಇರುತ್ತದೆ. ಆ ಮೂಗು ಜೀವಿಗಳನ್ನು ಬೇಟೆಯಾಡಲು ಸಾಯಿಸಲು ಅನುಕೂಲವಾಗಿ ಇರುತ್ತದೆ. ರಣಹದ್ದಿನ ಶರೀರ ಅದರ ರೆಕ್ಕೆಗಳ ಬಗ್ಗೆ ಹೇಳಬೇಕೆಂದರೆ ಉಳಿದೆಲ್ಲ ಪಕ್ಷಿಗಳ ಶರೀರಕ್ಕಿಂತ ದೃಢವೆಂದೇ ಹೇಳಬೇಕು. ಏಕೆಂದರೆ ರಣಹದ್ದುಗಳು ಕೊಳೆತು ಹೋದ ಮಾಂಸವನ್ನು ಹೆಚ್ಚಾಗಿ ತಿನ್ನುತ್ತವೆ. ಅನೇಕ ರೀತಿಯ ರಣಹದ್ದುಗಳು ಇವೆ. ಅವುಗಳಲ್ಲಿ ಪ್ರಧಾನವಾಗಿ 2 ಜಾತಿಗಳಾಗಿ ವಿಂಗಡಿಸಿದ್ದಾರೆ. ಇದರಲ್ಲಿ ಒಂದು ಓಲ್ಡ್ ವರ್ಲ್ಡ್ ವಲ್ಚರ್ ಎಂದು ಕರೆಯುತ್ತಾರೆ. ಇವು ಹೆಚ್ಚಾಗಿ ಯುರೋಪ್, ಆಫ್ರಿಕಾ, ಏಷ್ಯಾಗಳಲ್ಲಿ ಕಾಣಿಸುತ್ತವೆ. 2ನೆಯದು ನ್ಯೂ ವರ್ಲ್ಡ್ ವಲ್ಚರ್. ಇವು ಹೆಚ್ಚಾಗಿ ನಾರ್ತ್ ಹಾಗೂ ಸೌತ್ ಅಮೆರಿಕಾದಲ್ಲಿ ಕಾಣಿಸುತ್ತವೆ. ಇವು ಸಹ ಹೆಚ್ಚಿನ ಎತ್ತರದಲ್ಲಿ ಹಾರಾಡುವ ಪಕ್ಷಿಯಾಗಿ ಗುರುತಿಸುತ್ತಾರೆ. ಗಂಟೆಗೆ 60 kilometers ವೇಗವಾಗಿ ಗಾಳಿ ಬೀಸುವ ದಿಕ್ಕಿನ ಕಡೆಗೆ ಹೋಗುತ್ತವೆ. ಇವು ಏಕೆ ಹೀಗೆ ಹಾರಾಡುತ್ತವೆ ಎಂದರೆ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡದೆ ಹೆಚ್ಚಿನ ಸಮಯ ಹಾರಾಡುವುದಕ್ಕೆ ಇಷ್ಟಪಡುತ್ತವೆ. ತಮ್ಮ ಆಹಾರಕ್ಕಾಗಿ ಇವು ಎಷ್ಟು ದೂರವಾದರೂ ಪ್ರಯಾಣ ಮಾಡಲು ಸಿದ್ಧವಾಗುತ್ತವೆ. ಇವು ಎಷ್ಟೇ ಎತ್ತರದಲ್ಲಿ ಹಾರಾಡುತ್ತಿದ್ದರೂ ಎಲ್ಲಿಯಾದರೂ ಸತ್ತ ಜೀವಿ ಕಾಣಿಸಿದರೆ ಕ್ಷಣ ಮಾತ್ರದಲ್ಲಿ ಗುಂಪುಗಳಾಗಿ ಬಂದು ಬಿಡುತ್ತವೆ. ಆ ಸತ್ತ ಜೀವಿಯ ಮಾಂಸವನ್ನು ಕಿತ್ತು ತಿನ್ನುತ್ತವೆ. ಕೇಳುವುದಕ್ಕೆ ನಮಗೆ ಅಸಹ್ಯವಾಗಿದ್ದರೂ ರಣಹದ್ದುಗಳು ಸತ್ತ ಜೀವಿಯನ್ನು ಸಂಪೂರ್ಣವಾಗಿ ತಿಂದು ಆ ಸತ್ತ ಜೀವಿಯಿಂದ ಯಾವುದೇ ರೀತಿಯ ರೋಗಗಳು ಬಾರದಂತೆ ಮಾಡುತ್ತವೆ. ಇದು ಪ್ರಕೃತಿಗೆ ಸಹಕರಿಸುವ ವಿಷಯ. ನಾವೆಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ ಎಲ್ಲ ರಣಹದ್ದುಗಳು ಸಹ ಸತ್ತ ಜೀವಿಯ ಮಾಂಸವನ್ನು ತಿನ್ನುವುದಿಲ್ಲ. ಪಾಮ್ ನಟ್ ವಲ್ಚರ್ ಎಂದು ಕರೆಯುವ ರಣಹದ್ದುಗಳು ಕಾಳುಗಳು, ಸಣ್ಣ ಸಣ್ಣ ಹುಳುಗಳು, ಚಿಕ್ಕ ಚಿಕ್ಕ ಮೀನುಗಳನ್ನು ತಿನ್ನುತ್ತವೆ. ಬಿಯರ್ಡೆಡ್ ವಲ್ಚರ್ ಜಾತಿಗೆ ಸೇರಿದ ರಣಹದ್ದುಗಳು 70% ಮೂಳೆಗಳನ್ನು ತಿಂದು ಹಾಕುತ್ತವೆ. ಎಂತಹ ಆಹಾರವಾದರೂ ತುಂಬ ಸುಲಭವಾಗಿ ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿವೆ. ರಣಹದ್ದುಗಳು ನೋಡುವುದಕ್ಕೆ ಚೆನ್ನಾಗಿರುವುದಿಲ್ಲ. ವಿಕಾರವಾಗಿ, ವಿಚಿತ್ರವಾಗಿ, ಭಯಂಕರವಾಗಿ ಕಾಣಿಸುತ್ತವೆ. ಆದರೆ ರಣಹದ್ದುಗಳಲ್ಲಿಯೂ ಅಂದವಾಗಿ ಕಾಣುವ ರಣಹದ್ದುಗಳು ಇವೆ. ಅಂತಹ ರಣಹದ್ದುಗಳಲ್ಲಿ ಮೊದಲನೆಯದಾಗಿ ಹೇಳಿಕೊಳ್ಳಬೇಕಾಗಿರುವುದು ಕಿಂಗ್ ವಲ್ಚರ್. ಇದು ಪ್ರತ್ಯೇಕವಾಗಿ ಕಾಣಿಸುತ್ತದೆ, ಎಲ್ಲ ರಣಹದ್ದುಗಳಿಗಿಂತ ಅಂದವಾಗಿ ಕಾಣಿಸುತ್ತದೆ. ಇನ್ನು ಇವುಗಳ ಜೀವಿತಾವಧಿ ಬಗ್ಗೆ ಹೇಳಬೇಕೆಂದರೆ ಒಂದೊಂದು ಜಾತಿಯ ರಣಹದ್ದುಗಳು ಒಂದೊಂದು ರೀತಿ ಬದುಕುತ್ತವೆ. ಬ್ಲ್ಯಾಕ್ ವಲ್ಚರ್ 10 ವರ್ಷಗಳ ಕಾಲ ಬದುಕುತ್ತದೆ. ಕಿಂಗ್ ವಲ್ಚರ್ 30 ವರ್ಷಗಳ ಕಾಲ ಬದುಕುತ್ತದೆ. ಗಿಡುಗ, ಇದನ್ನು ಇಂಗ್ಲಿಷ್ನಲ್ಲಿ ಹಾಕ್ ಎಂದು ಕರೆಯುತ್ತಾರೆ. ಈ ಪಕ್ಷಿ ತುಂಬ ವಿಚಿತ್ರವಾಗಿ ಬೇಟೆಯಾಡುವ ಪಕ್ಷಿ ಎಂದೇ ಹೇಳಬೇಕು. ಚಿಕ್ಕ ಚಿಕ್ಕ ಜೀವಿಗಳನ್ನು ಬೇಟೆಯಾಡಿ ತಿನ್ನುವುದಕ್ಕೆ ಇಷ್ಟಪಡುತ್ತದೆ. ಕ್ಷಣ ಮಾತ್ರದಲ್ಲೇ ತಾನು ಕಣ್ಣಿಟ್ಟ ಪಕ್ಷಿಯನ್ನು ಹಿಡಿದುಕೊಂಡು ಹಾರಿ ಹೋಗುತ್ತದೆ. ಇನ್ನು ಇದು ಹಾರುವ ವೇಗದ ಬಗ್ಗೆ ಹೇಳುವುದಾದರೆ ಗಂಟೆಗೆ 350 kilometers ವೇಗವಾಗಿ ಹಾರುತ್ತದೆ. ಹದ್ದು ರಣಹದ್ದಿನ ರೀತಿಯೇ ಇದು ಸಹ ವೇಗವಾಗಿ ಹಾರುತ್ತದೆ. ನೋಡುವುದಕ್ಕೆ ಅಷ್ಟೇನು ದೊಡ್ಡದಾಗಿ ಕಾಣುವುದಿಲ್ಲ. ರೆಕ್ಕೆಗಳು ದೊಡ್ಡದಾಗಿ ಇದ್ದರೂ ಕಾಲಿನಲ್ಲಿ ಅಷ್ಟೇನು ಶಕ್ತಿ ಇರುವುದಿಲ್ಲ. ಗಾಳಿಯಲ್ಲಿ ಹಾರಾಡುತ್ತಲೇ ಪಲ್ಟಿ ಹೊಡೆಯುವುದರಲ್ಲಿ ನಿಸ್ಸೀಮ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ. ಹೆಚ್ಚಾಗಿ ಗಾಳಿಯಲ್ಲಿ ಹಾರಾಡುತ್ತಾ ಇರುತ್ತದೆ. ಬಾಲದ ಕೊನೆಯಲ್ಲಿ 2 ಭಾಗಗಳಾಗಿ ಸೀಳಿ ಹೋಗಿರುತ್ತದೆ. ಇದು ಗಿಡುಗ ವೇಗವಾಗಿ ಹಾರಾಡಲು ಸಹಾಯವಾಗುತ್ತದೆ. ಹದ್ದು ರಣಹದ್ದಿನ ಜೊತೆ ಹೋಲಿಸಿ ನೋಡಿದರೆ ಇದು ತುಂಬ ಚಿಕ್ಕದಾಗಿ ಇರುತ್ತದೆ. ಸರಿಸುಮಾರು ಇದರ ತೂಕ 1 kg ವರೆಗೂ ಇರುತ್ತದೆ. ರೆಕ್ಕೆಗಳು 4-5 feet ವಿಸ್ತರಿಸುತ್ತವೆ. ಈ ದೊಡ್ಡ ರೆಕ್ಕೆಗಳ ಕಾರಣದಿಂದಲೇ ಆಕಾಶದಲ್ಲಿ ಹೆಚ್ಚಾಗಿ ಇರಲು ಸಹಾಯಕವಾಗಿವೆ. ಒಂದು ಬಾರಿ ಹಾರುವುದು ಪ್ರಾರಂಭ ಮಾಡಿದರೆ 6-8 hours ಕಾಲ ಹಾರಾಡುತ್ತಲೇ ಇರುತ್ತದೆ. ಇದರಲ್ಲಿ ಸುಮಾರು 1,500-2,000 ಜಾತಿಗಳು ಇವೆ.
ಇವುಗಳಲ್ಲಿ ಹೆಚ್ಚಾಗಿ ಬ್ಲೂ ಹಾಗೂ ಗ್ರೇ ಕಲರ್ನಲ್ಲಿ ಕಾಣಿಸುತ್ತವೆ. ಇದರ ಹೊಟ್ಟೆ ಮೇಲೆ ಬಿಳಿ ಹಾಗೂ ಬೂದಿ ಬಣ್ಣದ ಮಚ್ಚೆಗಳು ಇರುತ್ತವೆ. ಅಂಟಾರ್ಕ್ಟಿಕಾದಲ್ಲಿ ಬಿಟ್ಟರೆ ಬೇರೆ ಎಲ್ಲ ಕಡೆಗಳಲ್ಲಿಯೂ ಇವು ಕಾಣಿಸುತ್ತವೆ. ಭೂಮಿಯ ಮೇಲೂ ಸಹ ವೇಗವಾಗಿ ಓಡುತ್ತವೆ. ಇವು ಹೆಚ್ಚಾಗಿ ಇಲಿ ಮೊಲದಂತಹ ಜೀವಿಗಳನ್ನು ಬೇಟೆಯಾಡಲು ಇಷ್ಟಪಡುತ್ತವೆ. ಮರಗಳ ಮೇಲೆ, ಗಿಡಗಳ ಮೇಲೆ, ಆಗಾಗ ನೆಲದ ಮೇಲೂ ಸಹ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ. ಹೆಣ್ಣು ಗಂಡು ಎರಡೂ ಸಹ ಮರಿಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತವೆ. ಇವುಗಳ ಜೀವಿತಾವಧಿ 17 ವರ್ಷಗಳು. ಹದ್ದು ರಣಹದ್ದು ಗಿಡುಗ, ಈ ಪಕ್ಷಿಗಳಲ್ಲಿ ಯಾವ ಪಕ್ಷಿ ಇಷ್ಟವಾಯಿತು ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.